ಈ ಕೆಲಸ ಮುಂಚೆ ಮಾಡಿದರೆ, ಮೊದಲನೇ ಬಾರಿ ಆಪಾದನೆ ಬಂದಾಗ ವಿಧಾನಸಭೆಯಲ್ಲಿ ಇದನ್ನು ಮಾಡಿ ಹೈಕೋರ್ಟ್ ನೇತೃತ್ವದಲ್ಲಿ ತನಿಖೆ ಮಾಡಿದರೆ ಸಿದ್ದರಾಮಯ್ಯನವರು ಪ್ರಾಮಾಣಿಕತೆ ಪ್ರಶ್ನೆ ಬರ್ತಿರಲಿಲ್ಲ. ಈಗ ಕೇಸ್ ಆಗಿ ರಾಜ್ಯಪಾಲರ ಅನುಮತಿ ಕೊಟ್ಟು ಕೋರ್ಟ್ ಆದೇಶ ಆಗಿ ಅದರನ್ವಯ ಎಫ್ ಐ ಆರ್ ಆಗಿ ಈಗ ಕೊಡೋದ್ರಿಂದ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತವೆ, ಇನ್ನಷ್ಟು ಜಟಿಲ ಆಗ್ತಾಯಿದೆ. ಆದರೆ ಏನೇ ಆಗಲಿ ಈಗ ಎಫ್ ಐ ಆರ್ ಆಗಿದ್ದರಿಂದ ತನಿಖೆ ಮುಂದುವರಿಲೇಬೇಕಾಗ್ತದೆ, ಮುಂದುವರಿತದೆ. ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಅವ್ರ ಜೊತೆಗೆ ಯಾವುದೂ ತಪ್ಪು ಮಾಡೇ ಇಲ್ಲ, ಏನೂ ತಪ್ಪೇ ಆಗಿಲ್ಲ ಅಂತಿದ್ರು. ಮತ್ತು ಈಗ ವಾಪಸ್ ಕೊಡೋದ್ರ ಮುಖಾಂತರ ಅದರಲ್ಲಿ ಅಕ್ರಮ ಆಗಿದೆ ಅನ್ನೋದು ಒಂದು ರೀತಿಯಲ್ಲಿ ಒಪ್ಕೊಂಡಂಗೆ ಆಗ್ತದೆ. ಹಿಂದೆ ಯಡಿಯೂರಪ್ಪನವರು ಸೈಟ್ ವಾಪಸ್ ಕೊಟ್ಟಾಗ ಇದೇ ವಾದವನ್ನು ಸಿದ್ದರಾಮಯ್ಯ ಕೂಡ ಮಾಡಿದರು. ಹೀಗಾಗಿ ಇದು ವಾಪಸ್ ಕೊಡೋ ಮುಖಾಂತರ ಇನ್ನಷ್ಟು ಜಟಿಲ ಮಾಡಿಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸಿದ್ದರಾಮಯ್ಯ ರಿಯಾಕ್ಷನಲ್ಲಿ ಪೋಸ್ಟ್ ಮಾಡಿದ್ದಾರೆ, ಅಚ್ಚರಿ ವಾಪಸ್ ಕೊಟ್ಟಿದ್ದು ಅಂತ ಭಾಳ ಅಚ್ಚರಿ ತಂದಿದೆ ಅಂತೇಳಿ. ಅದು ನನಗೆ ಗೊತ್ತಿಲ್ಲ, ಅದು ಅವ್ರ ಇಂಟರ್ನಲ್ ಮ್ಯಾಟರ್. ಹೌದು, ಕಂಪ್ಲೇಂಟ್ ಅಗೇನ್ಸ್ಟ್ ಮಾಡಿದ್ದಾರೆ, ಎಫ್ ಐ ಆರ್ ಮಾಡಿದ್ಮೇಲೆ ಮುಂದೆ ಅವರು ಕ್ರಮ ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇರ್ತದೆ. ತನಿಖೆ ಎಫ್ ಐ ಆರ್ ಆದ್ಮೇಲೆ ತನಿಖೆ ಆಗಬೇಕು, ತನಿಖೆ ಆದ್ಮೇಲೆ ರಿಪೋರ್ಟ್ ಆಗಲೇಬೇಕಲ್ಲ. ಅಲ್ಲ, ನಿಮ್ಮ ವಿಶ್ಲೇಷಣೆ ನಾನು ಕಾನೂನಾತ್ಮಕ ವಿಶ್ಲೇಷಣೆ ಮಾಡ್ತಾ ಇರೋದು. ಯಾವುದು ತಪ್ಪೇ ಆಗಿಲ್ಲ ಅನ್ನೋಂಥ ವಾದವನ್ನು ಮಾಡಿದಾಗ ಇದನ್ನು ವಾಪಸ್ ಕೊಡೋ ಮುಖಾಂತರ ಅದರಲ್ಲಿ ಅಕ್ರಮ ಆಗಿದೆ, ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂಥ ಒಂದು ಕಾರಣ ಇಟ್ಟು ಅದು ಪರೋಕ್ಷವಾಗಿ ಅಲಾಟ್ಮೆಂಟ್ ಈಸ್ ನಾಟ್ ಲೀಗಲ್ ಅನ್ನುವಂಥದ್ದನ್ನು ಅವರೇ ಹೇಳ್ಕೊಂಡಂಗೆ ಆಗುತ್ತೆ.